ನಮಸ್ಕಾರ ನಾನು ಕಂಡಿರುವ ಅತ್ಯಂತ ಸಂತೋಷವಾಗಿರುವಂತಹ ವ್ಯಕ್ತಿಗಳಲ್ಲಿ ಒಬ್ಬರಾದ ನಮ್ಮ ಮಾವನವರು ಪ್ರೊಫೆಸರ್ ಬಿ ಎಂ ಕುಮಾರಸ್ವಾಮಿಯವರು ಅವರಿಗೆ ಇವತ್ತಿಗೆ ಎಂಬತ್ತು ವರ್ಷ ಈಗಲೂ ಅವರು ನವೋತ್ಸಾಹಿ ತರುಣನಂತೆ ಇರುವಂಥವರು ಅವರ ಸ್ನೇಹಿತರಾದ ರಾಮಧ್ಯಾನಿಯವರು ಹೇಳಿದ ಹಾಗೆ ಅವರು ಎಂಬತ್ತರ ಕುಮಾರ ಎಂಬತ್ತರ ಕುಮಾರಸ್ವಾಮಿ ಅಲ್ಲ ಎಂಬತ್ತರ ಕುಮಾರ ಅನ್ನೋ ಹಾಗೆ ಇರುವಂಥವ್ರು ಎಂಬತ್ತು ವರ್ಷ ಆಗುತ್ತೆ ಸಂತೋಷವಾಗಿರೋರು ಇರ್ತಾರೆ ಏನು ದೊಡ್ಡ ವಿಷಯ ಇದೆ ಅದರಲ್ಲಿ ನಮ್ಮ ಮಾವನವರು ಅನ್ನೋ ಒಂದೇ ಕಾರಣಕ್ಕೆ ನಾನು ಹೆಜ್ಗಾರಿಕೆಯಿಂದ ಮಾತಾಡ್ಕೊಳ್ತಾ ಇದ್ದೀನ ಆ ನಿರ್ಧಾರನ ನೀವು ಇದ್ರ ಕೊನೆಯಲ್ಲಿ ಮಾಡಿವ್ರಂತೆ ಮೊದಲಿಗೆ ನಿಮಗೆ ಪ್ರೊಫೆಸರ್ ಬಿ ಎಂ ಕುಮಾರಸ್ವಾಮಿಯವರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಈಗಾಗಲೇ ಗೊತ್ತಿಲ್ಲದೇ ಇದ್ದರೆ ಮೊದಲನೇದಾಗಿ ಅವರು ಆರ್ಥಿಕ ತಜ್ಞರು ಎಕನಾಮಿಕ್ಸ್ ವಿಷಯದಲ್ಲಿ ಅದನ್ನು ಜನಸಾಮಾನ್ಯರಿಗೆ ಅರ್ಥ ಆಗೋ ಅಂತಹ ರೀತಿಯಲ್ಲಿ ಬೋಧಿಸೋದ್ರಲ್ಲಿ ಅವರು ನಿಷ್ಣಾತರು ಬರೀ ಕ್ಲಾಸ್ ರೂಮ್ ಪಾಠ ಮಾಡಿರೋದು ಮಾತ್ರ ಅಲ್ಲ ದೇಶಕ್ಕೆ ಸಂಬಂಧಪಟ್ಟಂತಹ ಹಲವಾರು ಆರ್ಥಿಕ ಘಟನೆಗಳನ್ನು ಜನಸಾಮಾನ್ಯರವರೆಗೆ ತಲುಪಿಸೋ ಅಂತಹ ಕೆಲಸವನ್ನು ಮಾಡಿರುವಂಥವರು ಸ್ವದೇಶಿ ಜಾಗರಣ ಮಂಚ್ ನಂತಹ ಸಂಸ್ಥೆಯಲ್ಲಿ ರಾಷ್ಟ್ರ ಮಟ್ಟದ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಳ್ತಲೇ ನಮ್ಮ ದೇಶವನ್ನು ಡಬ್ಲ್ಯೂ ಟಿ ಒನಲ್ಲಿ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆ ಮಟ್ಟದಲ್ಲಿ ಪ್ರತಿನಿಧಿಸುತ್ತಲೇ ಹಳ್ಳಿ ಹಳ್ಳಿಗೆ ಹೋಗಿ ಜನರಲ್ಲಿ ಆ ಹೊತ್ತಿನ ಆರ್ಥಿಕ ಸಂಕಷ್ಟದ ಬಗ್ಗೆ ಅಥವಾ ಬಂದೊದಗಬಹುದಾದಂತಹ ಯಾವುದೋ ಒಂದು ಆರ್ಥಿಕ ಘಟನೆ ಮತ್ತು ಅದರಿಂದ ಆಗಬಹುದಾದಂತಹ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅದರಲ್ಲೂ ವೃತ್ತಿಯಿಂದ ನಿವೃತ್ತರಾದ ಮೇಲೆ ಕಳೆದ ಇಪ್ಪತ್ತೆರಡು ವರ್ಷಗಳಲ್ಲಂತೂ ಮುಂಚೆನೆ ಹೇಳಿದ ಹಾಗೆ ನವೋತ್ಸಾಹಿ ತರುಣರಂತೆ ಮಾಡ್ತಾ ಬಂದಿರುವಂತವ್ರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಗೊತ್ತಿರೋ ಅಂತಹ ವಿಷಯವನ್ನ ದೇಶದಲ್ಲಿ ನಡೀತಾ ಘಟನಾ ಘಟನಾವಳಿಗಳಿಗೆ ತಾಳೆ ಹಾಕ್ಕೊಂಡು ಅದರಿಂದ ಆಗಬಹುದಾಗಿರುವಂತಹ ಪರಿಣಾಮವನ್ನ ಜನರ ತನಕ ತಲುಪಿಸುವಂತಹ ವಿಷಯ ಮತ್ತು ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೋ ಸಿದ್ಧಾಂತಕ್ಕೋ ಹೊಂದಿಕೊಂಡು ರಾಜಿ ಮಾಡಿಕೊಂಡು ಅವ್ರಿಗೆ ಪಥ್ಯ ಏನೋ ಅದನ್ನು ಮಾತ್ರ ಹೇಳುವಂಥದ್ದಲ್ಲ ಅಪತ್ಯವಾದದ್ದನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಿ ಎಷ್ಟೋ ಬಾರಿ ಈ ಸ್ವದೇಶಿ ಜಾಗರಣ ಮಂಚನಂತಹ ಸಂಸ್ಥೆಯನ್ನು ಪೋಷಿಸ್ತಾ ಇರುವಂತಹ ಈ ವಿಚಾರ ವರ್ಗಕ್ಕೂ ಅವರು ಇದು ಸರಿ ಇದು ತಪ್ಪು ಅನ್ನುವಂತಹ ವಿವೇಚನೆ ಬರೋ ಹಾಗೆ ಮಾಡಿರುವಂತಹದ್ದು ಮತ್ತೆ ಆಡಳಿತಗಾರರಿಗೆ ರಾಜಕೀಯ ನಾಯಕರಿಗೆ ದಾರಿ ತೋರಿಸಿರುವಂಥದ್ದು ಇದು ಆರ್ಥಿಕತೆಯ ವಿಷಯವಾದರೆ ಅವರ ಮತ್ತೊಂದು ಕಾರ್ಯಕ್ಷೇತ್ರ ಪರಿಸರ ನಮ್ಮ ಪರಿಸರದ ಮೇಲೆ ಈ ಹೊತ್ತು ಆಗ್ತಾ ಇರುವಂತಹ ವೇರೀಡ್ ಅಟ್ಯಾಕ್ಸ್ ವಿವಿಧ ರೀತಿಯ ಪ್ರಹಾರಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರುವಂಥದ್ದು ಮತ್ತು ಪಾಲಿಸಿ ಲೆವೆಲ್ನಲ್ಲಿ ಸರ್ಕಾರ ಏನು ಮಾಡಬೇಕು ಅದರ ಬಗ್ಗೆ ಯಾವತ್ತಿಗೂ ರಾಜಕೀಯ ನಾಯಕರನ್ನು ಎಚ್ಚರಿಸ್ತಾ ಇರುವಂಥದ್ದು ಮಾಧ್ಯಮಗಳಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಬರೀತಾ ಇರುವಂಥದ್ದು ಅಗೇನ್ ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಯಾವುದು ಸರಿಯೋ ಅದರ ಪರವಾಗಿ ನಿಂತು ಯಾರನ್ನು ಎದುರು ಹಾಕ್ಕೊಂಡ್ರೂ ಪರವಾಗಿಲ್ಲ ಅನ್ನುವಂತಹ ನಿಲುವನ್ನು ತಳೆದು ಮಾಡ್ತಾ ಇರುವಂತಹ ಕೆಲಸ ಮೂರನೇದು ಅವರ ಯಂಗರ್ ಡೇಸ್ನಲ್ಲಿ ಮತ್ತು ಮಿಡ್ ಇಯರ್ಸ್ನಲ್ಲಿ ಅವರು ಕಟ್ಟಿ ಬೆಳೆಸಿದಂತಹ ಥಿಯೇಟರ್ ಗ್ರೂಪ್ ಮತ್ತು ಅದಕ್ಕಾಗಿ ಅವ್ರಿಗೆ ಸಂದಿರತಕ್ಕಂತಹ ನಾಟಕ ಅಕಾಡೆಮಿ ಅವಾರ್ಡಿಂದ ಹಿಡಿದು ಇನ್ನಿತರ ಅನೇಕ ಗೌರವಗಳು ಈ ಪರಿಸರ ಮತ್ತು ಆರ್ಥಿಕತೆ ಕೆಲಸಗಳನ್ನು ಮಾಡ್ತಾ ಇರುವಂತಹ ಥಿಯೇಟರ್ನಲ್ಲೂ ಸಕ್ರಿಯವಾಗಿ ಇದ್ದು ನಟನೆ ನಿರ್ದೇಶನ ಮತ್ತು ಬ ಮುಂದಿನ ಪೀಳಿಗೆಗೆ ಗೈಡೆನ್ಸ್ ಕೊಡುವಂಥದ್ದು ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಂಥದ್ದು ಇಷ್ಟು ಮಾತ್ರ ಅಲ್ಲದೆ ಸಮಾಜಕ್ಕೆ ಆ ಹೊತ್ತಿಗೆ ಬೇರೆ ಬೇರೆ ಆಸ್ಪೆಕ್ಟ್ಸ್ನಲ್ಲಿ ಬೇಕಾಗಿದ್ದಂಥ ಉದಾಹರಣೆಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಅವತ್ತಿಗೆ ಬಹಳ ಮುಖ್ಯವಾದಂಥ ವಿಷಯ ಸೊ ಅಲ್ಲಿ ಜವಾಬ್ದಾರಿಗಳನ್ನು ತಗೊಂಡು ನಿರ್ವಹಿಸಿದಂಥದ್ದು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ನಲ್ಲಿ ಮತ್ತು ಬ್ಯಾಂಕಿಂಗ್ ಆ ಹೊತ್ತಿಗೆ ಚಿಕ್ಕ ಊರುಗಳಿಗೆ ಬಹಳ ಇಂಪಾರ್ಟೆಂಟ್ ಇತ್ತು ಗ್ರಾಜುಯೇಟ್ಸ್ ಕೋ ಆಪ್ರೇಟಿವ್ ಸೊಸೈಟಿ ಥರದವು ಬಹಳ ಬೇಕಾಗಿದ್ದಂಥವಾಗಿದ್ವು ಆ ಹೊತ್ತಿಗೆ ಅಲ್ಲಿ ಜವಾಬ್ದಾರಿಗಳನ್ನು ತಗೊಂಡು ಮಾಡಿದಂಥದ್ದು ಒಟ್ಟಾರೆ ಸಮಾಜದ ಕೆಲಸ ನನ್ನ ಕೆಲಸ ಅಂತ ಅಂದುಕೊಂಡು ಯಾವುದೇ ಹಿಂಜರಿಕೆ ಇಲ್ಲದೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಆ ಜವಾಬ್ದಾರಿಯನ್ನು ಹೊತ್ತು ನಡೆದಂಥದ್ದು ನಮ್ಮ ಮಾವನವರ ಹೆಗ್ಗಳಿಕೆ ಇಷ್ಟು ಮಾತ್ರ ಆಗಿದ್ರೆ ಇದು ಅಂಥ ದೊಡ್ಡ ವಿಷಯ ಆಗ್ತಿರಲಿಲ್ವೇನೋ ಯಾಕೆ ಅಂತ ಅಂದರೆ ಈ ಥರ ಬೇರೆ ಬೇರೆ ಬಾಲ್ಗಳನ್ನು ಜಗಲ್ ಮಾಡ್ತಾ ಜೀವನವನ್ನು ಸಾರ್ಥಕವಾಗಿ ಕಳೆದವರ ಎಷ್ಟೋ ಉದಾಹರಣೆಗಳು ನಮ್ಮ ಸುತ್ತಲೇ ಇರುತ್ತವೆ ನನಗೆ ಇವೆಲ್ಲದರ ನಡುವೆ ಅಚ್ಚರಿಯಾಗೋದೇನಪ್ಪ ಆಗೋದೇನಪ್ಪ ಅಂತ ಅಂದರೆ ಇಷ್ಟೆಲ್ಲ ಗಂಭೀರವಾದ ಕೆಲಸಗಳನ್ನು ಮಾಡ್ತಾ ನಮ್ಮ ಜೀವನ ಗಂಭೀರವಾಗಿರಬೇಕಾಗಿಲ್ಲ ನಾವು ಖುಷಿ ಖುಷಿಯಾಗಿ ತಮಾಷೆ ಮಾಡಿಕೊಂಡು ಎಲ್ಲರ ಜೊತೆ ಒಬ್ಬನಾಗಿ ಈ ಎಲ್ಲ ದೊಡ್ಡ ದೊಡ್ಡ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು ಅವ್ರಿಗೆ ನಾಟಕ ಅಕಾಡೆಮಿ ಏನೇನೋ ದೊಡ್ಡ ದೊಡ್ಡ ಇದರಲ್ಲಿ ಅವರು ಇರುವಂಥದ್ದು ದೊಡ್ಡ 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 ಪ್ರಶಸ್ತಿಗಳು ಪುರಸ್ಕಾರಗಳು ಬಂದಿರುವಂಥದ್ದು ಅವನ್ನೆಲ್ಲ ನಿಜಕ್ಕೂ ಹೆಗಲಿಗೇರಿಸ್ಕೊಂಡು ಬಿಡದೆ ಟು ವೇರ್ ಹಿಸ್ ಓನ್ ಸಕ್ಸಸ್ ಸೋ ಲೈಟ್ಲಿ ದ್ಯಾಟ್ ಹಿ ಬಿಕಮ್ಸ್ ಸಚ್ ಎನ್ ಈಸಿ ಪರ್ಸನ್ ಟು ಕಾನ್ವರ್ಸ್ ವಿತ್ ಸಚ್ ಎನ್ ಈಸಿ ಪರ್ಸನ್ ಟು ಇಂಟ್ರ್ಯಾಕ್ಟ್ ವಿತ್ ಆ ಥರ ಇರುವಂಥದ್ದು ಇದೆಯಲ್ಲ ದಾಸರು ಹೇಳಿರೋ ಹಾಗೆ ಅಂಟಿಯು ಅಂಟದಂತೆ ಇರೋದಿದೆಯಲ್ಲ ಸಂತೋಷವಾಗಿ ನಗು ನಗ್ತಾ ಇರೋದಿದೆಯಲ್ಲ ಅದು ನಾನು ಈ ಮೊದಲೇ ಹೇಳಿದ ಹಾಗೆ ನನಗೆ ಅತ್ಯಂತ ಅಚ್ಚರಿ ಮೂಡಿಸಿರುವಂತಹ ಅವ್ರ ಬಗ್ಗೆ ಬಹಳ ಗೌರವ ಹೆಚ್ಚು ಇರೋದಕ್ಕೆ ಕಾರಣ ಆಗಿರುವಂತಹ ಅಂಶ ಅಂತ ಅನಿಸುತ್ತೆ ನಾವು ಮಾಡೋ ಕೆಲಸವನ್ನು ನಾವು ಗಂಭೀರವಾಗಿ ತಗೊಳ್ಬೇಕು ನಮ್ಮನ್ನು ನಾವು ಗಂಭೀರವಾಗಿ ತಗೊಳ್ಬಾರ್ದು ಅನ್ನೋದಕ್ಕೆ ಇರುವಂತಹ ಅತಿ ದೊಡ್ಡ ಉದಾಹರಣೆ ಪ್ರೊಫೆಸರ್ ಬಿ ಎಂ ಕುಮಾರಸ್ವಾಮಿಯವರು ಆ ಕಾರಣಕ್ಕಾಗಿ ಅವ್ರ ಬಗ್ಗೆ ನಾನು ಇಷ್ಟೊಂದು ಮಾತನ್ನು ಆಡ್ತಾ ಇರುವಂಥದ್ದು ಅವರ ಜೀವನವನ್ನು ನೋಡ್ತಾ ಇದ್ದರೆ ಹತ್ತಿರದಿಂದ ನನಗೆ ಡಿ ವಿ ಅವರ ಎರಡು ಕಗ್ಗಗಳು ನೆನಪಾಗತ್ತವೆ ಮೊದಲನೇದು ಎರಡು ಕೋಣೆಗಳ ಮಾಡು ಮನದ ಆಲಯದಿ ಹೊರ ಕೋಣೆಯಲ್ಲಿ ಲೋಗರೋಟಗಳ ನಾಡು ವಿರಮಿಸೊಬ್ಬನೇ ನೀ ಒಳಮನೆಯ ಶಾಂತಿಯಲ್ಲಿ ಹೊರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ನಮ್ಮ ಮಾವನವರು ಕೂಡ ಬಹುಶಃ ಈ ಕಗ್ಗ ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ಅವ್ರ ಬದುಕು ಇದಕ್ಕೆ ಸಮಾನಾಂತರವಾಗಿ ಇದೆ ಅಂತ ಅನ್ನುವಂಥದ್ದು ಓಕೆ ಹೊರ ಕೋಣೆಯಲ್ಲಿ ಅವರು ಬಹಳ ಸೀರಿಯಸ್ ಆಗಿ ಬಹಳ ಇಂದ ಲೋಗರಾಟಗಳನ್ನು ಆಡ್ತಾರೆ ಮತ್ತು ಅದರಲ್ಲಿ ಗಂಭೀರವಾಗಿ ಭಾಗವಹಿಸ್ತಾರೆ ಆದರೆ ಒಳಮನೆಯ ಶಾಂತಿಯಲ್ಲಿ ವಿರಮಿಸಬೇಕಾದ್ರೆ ಅವರನ್ನು ಯಾರೂ ಡಿಸ್ಟರ್ಬ್ ಮಾಡೋದಕ್ಕಾಗೋದಿಲ್ಲ ಉದಾಹರಣೆಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವರು ದಿಂಬಿನ ಮೇಲೆ ತಲೆ ಇಟ್ಟರೆ ಮೂವತ್ತು ಸೆಕೆಂಡಲ್ಲಿ ಅವ್ರಿಗೆ ನಿದ್ದೆ ಬಂದಾಗೋಗಿರುತ್ತೆ ಒಳಮನೆಯ ಶಾಂತಿಗೆ ಅದಕ್ಕಿಂತ ದೊಡ್ಡ ಪುರಾವೆ ಮತ್ತೇನು ಬೇಕು ಅನ್ನೋವಂಥದ್ದು ಎರಡನೇ ಕಗ್ಗ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗದರುದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ ವರಯೋಗ ಧರ್ಮವಿದು ಮಂಕುತಿಮ್ಮ ಅಂತ ಮುಂಚೆ ಹೇಳಿದಾಗೆ ಮಾನವರ ಜೀವನ ಕೂಡ ಹೊರಗೆ ಅವರ ಆ ಇಂಟೆನ್ಸಿಟಿ ವೆನ್ ಇಟ್ ಕಮ್ಸ್ ಟು ಡೂಯಿಂಗ್ ದ ವರ್ಕ್ ಹೇಳಿದಲ್ಲ ಟೇಕ್ ಒನ್ಸ್ ವರ್ಕ್ ಸೀರಿಯಸ್ಲಿ ನಾಟ್ ಒನ್ ಸೆಲ್ಫ್ ಸೀರಿಯಸ್ಲಿ ಅಂತ ಆ ತರಹದ ಇಂಟೆನ್ಸಿಟಿ ಆಚೆ ಆದರೆ ಒಳಗೆ ಅದೆಲ್ಲದರ ಬಗ್ಗೆ ಒಂದು ಹೆಲ್ತಿಯಾಗಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡುವಂಥದ್ದು ಅಂತರಂಗಕ್ಕೆ ಅದನ್ನು ತಾಗಿಸ್ಕೊಂಡು ಘಾಸಿ ಮಾಡಿಕೊಳ್ಳದೆ ಇರುವಂತಹ ಆ ಗುಣ ಇದೆಯಲ್ಲ ಎಲ್ಲದರಲ್ಲೂ ಯಾವಾಗಲೂ ಒಂದು ಹಿತವಾದಂತಹ ಒಂದು ಆ ಡಿಸ್ಟೆನ್ಸ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಎರಡು ಏಕಕಾಲಕ್ಕೆ ಇರುವಂತಹ ಆ ಮನಸ್ಥಿತಿ ಇದೆಯಲ್ಲ ಆ ಕಾರಣದಿಂದಾಗಿ ಅವರು ಅಷ್ಟು ಸಂತೋಷವಾಗಿ ನಗ ನಗುತ್ತಾ ತನ್ನ ಸುತ್ತಲೂ ಇರೋರನ್ನ ನಗಿಸ್ತಾ ಇದ ಇರ್ತಾರೆ ಅಂತ ಅನಿಸುತ್ತೆ ಆ ಕಾರಣಕ್ಕಾಗಿಯೇ ಅವರು ಎಂಬತ್ತರ ಕುಮಾರರಾಗಿ ಈ ಹೊತ್ತು ಅವರ ಹುಟ್ಟದಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಸಂತೋಷವಾಗಿ ಅವರು ನಗ್ತಾ ನಮ್ಮನ್ನೆಲ್ಲ ನಗಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವರ ಜೀವನದಿಂದ ಸ್ವಲ್ಪ ತೀಪಾಗಿ ಹೋಗಿ ನೋಡಿದ್ರೆ ನಮಗೆ ಕಲಿಯುವಂಥ ಪಾಠಗಳು ಬಹಳಷ್ಟಿವೆ ಆ ಜನರೇಷನ್ನಿನ ಅನೇಕರು ಅವ್ರ ಥರನೇ ಇದ್ದಾರೆ ನನಗೆ ಕಂಡ ಉದಾಹರಣೆಯನ್ನು ನಾನು ನಿಮಗೆ ಹೇಳಿದ್ದೀನಿ ಪ್ರೊಫೆಸರ್ ಉದಾಹರಣೆಗಳು ನಿಮ್ಮ ಸುತ್ತಲೂ ನೋಡಿ ಪಾಠ ಅಂತ ಹೇಳ್ತಾ ಧನ್ಯವಾದಗಳು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ ಡಬ್ಲ್ಯೂ ವಿಸ್ತಾರ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ